ಸನ್ಮಾನ್ಯ ನಮ್ಮ ಸಂಸದರಾದ ಹುಣಸಾಮಣ್ಣವ್ರನ್ನ ನಮ್ಮ ನಗರಸಭೆಗೆ ಬಂದು ನಮ್ಮ ಬೇಡಿಕೆಗಳನ್ನ ನಾವು ಕೇಳಬೇಕು, ನಮ್ದು ಭಾರಿ ಸಮಸ್ಯೆಗಳಿದೆ ಅಂತ ನಿನ್ನೆ ಸ್ವಚ್ಛ ಭಾರತ್ ಅಭಿಯಾನದಲ್ಲಿ ನಾವು ಎಂ ಪಿ ಸಾಹೇಬ್ರು ಕೇಳ್ಕೊಂಡಾಗ ಆಯ್ತಪ್ಪ ನಿಮ್ಮ ನಗರಸಭೆಗೆ ಭೇಟಿ ನೀಡ್ತೀನಿ, ಎಲ್ಲ ನೌಕರನ್ನು ಕರೆಸಿದ್ರು, ಎಲ್ಲ ನೌಕರ ಕಷ್ಟ ನಾನು ಕೇಳ್ತೀನಿ, ಅವರ ಕಷ್ಟ ಸುಖಗಳ ಬಗ್ಗೆ ನಾನು ಸ್ಪಂದಿಸ್ತೀನಿ ಅಂತ ಹೇಳಿದಾಗ ನಮ್ಮ ಮಾತು ಗೌರವ ಕೊಟ್ಟು ಇವತ್ತು ನಮ್ಮ ಎಂ ಪಿ ಸಾಹೇಬ್ರು ನಮ್ಮ ಕಚೇರಿಗೆ ಆಗಮಿಸಿದ್ದಾರೆ. ಏನಪ್ಪ ಇವತ್ತಿನ ದಿವಸ ನಾವು ಕರೆಸಿದ ವಿಶೇಷ ಅಂದರೆ, ಏನು ಸರ್ವೆ ನಂಬರ್ 34ರಲ್ಲಿ ಕೆರೆ ಅಂಗಳದಲ್ಲಿ ನಾವು ಮನೆ ಕಟ್ಟಿದಂಥ ಪೌರ ಕಾರ್ಮಿಕರು ಮನೆಗಳನ್ನ ಕಳ್ಳಾಕಿದ್ರು, ಅಂದಿನ ಜಿಲ್ಲಾಧಿಕಾರಿಗಳು ಡಿ ಕೆ ರವಿ ಅವರು ಆ ಏನು ಜಾಗಗಳು ಕಂಡುಕೊಂಡಿದ್ರು ಅವ್ರಿಗೆಲ್ಲ 56 ಜನಕ್ಕೆ ಆಸ್ಪತ್ರೆಗಳು ಕೊಡಿಸಿದ್ದಾರೆ, ಈಸೊತ್ ಕೊಡಿಸಿದ್ದಾರೆ. ಅದೇ ರೀತಿ ಸರ್ಕಾರದಿಂದ ಏನು ನಮಗೆ ಸ್ವಂತ ಮನೆಗಳು ಕಟ್ಕೊಳ್ಬೇಕು ಅಂತ ಕೇಳಿದಾಗ ಅದಕ್ಕೆ ಸಂಬಂಧಪಟ್ಟಂತೆ ದಾಖಲೆಗಳನ್ನ ಪರಿಶೀಲಿಸಿ ಮಾಡಿ ನಿಮ್ಗೆ ಏನು ಬೇಕೋ ನಾನು ಮಾಡಿಕೊಡ್ತೀನಿ ಅಂತ ಹೇಳಿದ್ರು. ಸರ್ವೆ ನಂಬರ್ 4, 5ರಲ್ಲಿ 5 ಎಕರೆ 13 ಗುಂಟೆ ಯಾರೋ ಬೇನಾಮಿಗಳು 13 ಕೋಟಿಗೆ ಬೆಂಗಳೂರು ರಿಯಲ್ ಎಸ್ಟೇಟ್ ಅವ್ರಿಗೆ ಸೇಲ್ಗಿಟ್ಟಿದ್ದಾಗ ನಾವೆಲ್ಲ ನೌಕರರು ಹೋಗಿ ನಾವು ಎಂ ಪಿ ಸಾಹೇಬ್ರನ್ನ ಕೇಳ್ಕೊಂಡಾಗ ಅಂದಿನ ಜಿಲ್ಲಾಧಿಕಾರಿಗಳು ಸೆಲ್ವಮಣಿ ಅವರಿದ್ದರು, ಅವ್ರನ್ನ ಎ ಸಿ ಸಾಹೇಬ್ರನ್ನ ತಹಸೀಲ್ದಾರ್ ಶೋಭಿತಾ ಮೇಡಮ್ ಅವ್ರನ್ನ ಕರೆಸಿ ಪೌರ ಕಾರ್ಮಿಕರಿಗೆ ಅನ್ಯಾಯ ಆಗ್ತಾಯಿದೆ, ದಯವಿಟ್ಟು ಅದೇನೋ ಆ ಜಾಗ ಪರಿಶೀಲನೆ ಮಾಡಿ ಅದು ಪೌರ ಕಾರ್ಮಿಕರ ಸ್ವತ್ತು, ಪೌರ ಕಾರ್ಮಿಕರಿಗೆ ಬರಬೇಕು, ಯಾವುದೇ ಕಾರಣಕ್ಕೂ ಬೇರೆಯವರು ಬೇನಾಮಿಗಳು ಬಂದು ಅದನ್ನು ಕಬಳಿಸಬಾರ್ದು ಅಂತ ಹೇಳಿದಾಗ ರಾತ್ರಿಯಾಗಲು ಓಡಾಡಿ ರಾತ್ರಿಯಾಗಲು ಅವ್ರಿಗೆ ಆದೇಶ ಮಾಡಿ ಅದೇ ಥರ ಅಲ್ಲಿ ಜಿಲ್ಲಾಧಿಕಾರಿಗಳು ಶೋಭಿತಾ ಮೇಡಮ್ನವರು ಎಂ ಪಿ ಸಾಹೇಬ್ರಿಗೆ ಗೌರವ ಕೊಟ್ಟು ನಮಗೆ ನಮ್ಮ ಹೆಸರಿಗೆ ಖಾತೆ ಮಾಡಿಕೊಟ್ಟಿದ್ದಾರೆ 5 ಎಕರೆ 13 ಗುಂಟೆ. ಅದೊಂದು 227 ಸೈಟು ಅದು ನಮಗೆ ಎಂ ಪಿ ಸಾಹೇಬ್ರು ಉಳಿಸ್ಕೊಟ್ರು. ಅದೇ ರೀತಿ ನಾವು ಇನ್ನೂ ಅದಕ್ಕೆ ಡಿ ಸಿ ಕನ್ವರ್ಷನ್ ಆಗಿಲ್ಲ, ಅದಕ್ಕೆ ಕಾಂಪೌಂಡ್ ಹಾಕ್ಕೊಡ್ಬೇಕು, ಕಾಲುವೆಗಳು ಮಾಡ್ಕೊಡ್ಬೇಕು, ರಸ್ತೆಗಳು ಮಾಡ್ಕೊಡ್ಬೇಕು ಅಂತ ಹೇಳಿದಾಗ ನಿಮ್ಮೆಲ್ಲ ನೌಕರ ಸಮ್ಮುಖದಲ್ಲಿ ಬಂದು ನಾನು ಹೇಳ್ತೀನಿ ನಿಮ್ದು ಏನೇನು ಬೇಡಿಕೆಗಳಿದೆಯೋ ಆ ಎಲ್ಲ ಬೇಡಿಕೆಗಳು ಕೊಡಿ ನಾನು ಮಾಡಿಕೊಡ್ತೀನಿ ಅಂತ ಹೇಳೋದೆ. ಅಲ್ಲಿ 17 ಮನೆ ಕಟ್ತಾ ಇದ್ದಾರೆ, ಇನ್ನು ಮಿಕ್ಕದವ್ರು ಯಾರು ಇಲ್ಲದೋ ಅವ್ರಿಗೆಲ್ಲ ನಿವೇಶನಗಳು ನಾನು ಕೊಡಿಸ್ತೀನಿ, ಮನೆಗಳು ಕಟ್ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಇವತ್ತು ಎಲ್ಲ ನಮ್ಮ ಪೌರ ಕಾರ್ಮಿಕರ ಸಮಸ್ಯೆಗೆ ನಮಗೆ ಜಮೀನು ಉಳಿಸ್ಕೊಟ್ಟು ಏನು 227 ಸೈಟು ನಮ್ಗೆ ಉಳಿಸ್ಕೊಟ್ಟವರು ಅದು ಎ ಸಿ ಆಫೀಸಲ್ಲಿ ಮತ್ತೆ ಕೇಸ್ ಹಾಕ್ಕೊಂಡಿದ್ದಾರೆ ಅವರು, ಅದನ್ನು ಎ ಸಿ ಸಾಹೇಬ್ರನ್ನ ತಾವು ಕರೆಸ್ಕೊಂಡು ಅದ್ರ ಬಗ್ಗೆ ವಿಚಾರಣೆ ಮಾಡಿ ಅದು ನಮಗೆ ಮತ್ತೆ ಉಳಿಸ್ಕೊಳ್ಬೇಕು ಅಂತ ತಮ್ಮಲ್ಲಿ ಮತ್ತೆ ಒಂದ್ಸಾರಿ ಕೇಳ್ಕೊತಾ ಇದ್ದೀನಿ. ಅಲ್ಲಿ ಕೇಸ್ ಡಿಸೈಡ್ ಆದರೆ ಡಿ ಸಿ ಕನ್ವರ್ಷನ್ ಆಗ್ತದೆ, ನಾವೆಲ್ಲ ಹೋಗಿದ್ದೆ ಅಲ್ಲಿ ಮನೆಗಳು ಕಟ್ಕೊಬೋದು, ಎ ಸಿ ಕೋರ್ಟಲ್ಲಿ ಕೇಸ್ ಇರೋದ್ರಿಂದ ನಮಗೆ ಮನೆಗಳು ಕಟ್ಟೋದು ತುಂಬ ತೊಂದರೆ ಆಗಿದೆ. ಇವತ್ತು ದಿವಸ ಏನು ನಮ್ಮ ಎಂ ಪಿ ಸಾಹೇಬ್ರು ನಮಗೆ 227 ಸೈಟ್ ಉಳಿಸೋರೆ, ಇಲ್ಲಾಂದರೆ ಬೆಂಗಳೂರವರು 13 ಕೋಟಿಗೆ ಅದನ್ನು ತಗೊಂಡು ಇವತ್ತು ನಮ್ಮ ಬಾಯಿಗೆ ಮಣ್ಣಾಗ್ತಾ ಇದ್ರು. ಅದು ಮತ್ತೆ 34 ಸರ್ವೆ ನಂಬರಲ್ಲಿ ಎಲ್ಲ ಆಸ್ಪತ್ರೆಗಳು ಈಸೊತ್ತು ಕೊಡಿಸಿದ್ದಾರೆ. ಎಲ್ಲದಕ್ಕೂ ನಾವು ಯಾವತ್ತಿಗೂ ಅವ್ರು ಚಿರುಣೆ ಆಗಿರ್ತೀರಿ, ನಮ್ಮ ಮಾತಿಗೆ ಸ್ಪಂದಿಸಿ ಇವತ್ತೇನು ನಮ್ಮ ಕಚೇರಿಗೆ ಬಂದು ನಮ್ಮ ಕಷ್ಟಗಳ ಬಗ್ಗೆ ನಮ್ಮ ಬೇಡಿಕೆಗಳ ಬಗ್ಗೆ ಅವರ ಕುಲ ಅವ್ರ ಕಿವಿಯಾರ ಕೇಳಿ ಅವರು ಮನಸ್ಫೂರ್ತಿಯಾಗಿ ನಾನು ಇದ್ದೀನಿ ನಿಮ್ಮ ಜೊತೆ.